ನಮಸ್ಕಾರ ಸುಶುಕುಮಾರ್ ಎಸ್ಪಿ ನಿಮ್ಮ ಕನ್ನಡ ಶಿಕ್ಷಕ ಒಂಬತ್ತನೇ ತರಗತಿಗೆ ಕಲ್ಯಾಣ ಕೇಂದ್ರದವರು ಬಂದಿರುವಂತಹ ಸಮಾನ ಶತಮಾನದ ದಾನ ಎಂಬ ಆಗಾರ ತಂದೆಯಿಂದ ಆಯ್ಕೊಂಡಿರುವಂತಹ ಒಂದು ಪದ್ಯ ಹೊಸ ಹಾಡು ಕಲ್ಯಾಣ ಕೇಂದ್ರದ ಹಾಸನೂರು ಜಿಲ್ಲೆಯ ಕಲ್ಯಾಣ ಗ್ರಾಮದಲ್ಲಿ 1915ರಲ್ಲಿ ನಿರ್ಮಿಸಿದ್ದಾರೆ ಶ್ರೀಮುಖ ಐತಿಗಾನ ರತ್ನಾಕರ ಹಲವಾರು ಕೃತಿಗಳನ್ನ ಬರೆದಿರುವಂಥದ್ದು ಕಲ್ಯಾಣ ಕೇಂದ್ರ ಹಾಗಾದರೆ ಏನು ಹೊಸ ಹಾಡು ಅಂದ್ರೆ ನೋಡಿ ಶತಮಾನಗಳಲ್ಲೂ ಸಹ ಈ ಹಾಡು ಗಾನ ಅನ್ನುವಂಥದ್ದು ಎಲ್ಲೆಡೆಯಲ್ಲೂ ಸಹ ಹೊರಹೊಮ್ಮಬೇಕು ಅನ್ನುವಂಥದ್ದು ಇವರ ಆಸೆಯ ಶತಮಾನಗಳಿದೆ ನವಭಾವ ನವ ಜೀವ ನವಶಕ್ತಿ ತುಂಬಿಸುವ ಹಾಡನ್ನೇ ಹಾಡಬೇಕು ನವಭಾವ ನವ ಜೀವ ನವಶಕ್ತಿ ತುಂಬಿಸುವ ಹಾಡನ್ನೇ ಹಾಡಬೇಕು ತೀವ್ರತರ ಗಂಭೀರ ಭಾವನೆಯ ಕರವಸಗಿ ವೀರ ಧ್ವನಿ ಹೇರಬೇಕು ನೋಡಿ ನವಭಾವ ಅಂದ್ರೆ ಹೊಸದಾದಂತಹ ಒಂದು ಭಾವನೆ ಹುಟ್ಟಬೇಕು ಆ ಭಾವನೆಯಿಂದ ಹೊಸ ಜೀವನ ಅನ್ನುವಂಥದ್ದಾಗಬೇಕು ಆ ಹೊಸ ಜೀವನದಿಂದ ಹೊಸ ಶಕ್ತಿ ಅನ್ನುವಂಥದ್ದು ತುಂಬಿಸುವ ಹಾಡನ್ನ ಹಾಡಬೇಕು ಹೊಸದಾದಂತ ಭಾವನೆ ಹೊಸದಾದ ಜೀವನ ಹೊಸದಾದಂತ ಶಕ್ತಿಯನ್ನ ಬರುವಂತಹ ಹಾಡನ್ನ ಹಾಡಬೇಕು ಹಾಗಾದಾಗ ಮಾತ್ರ ಹೊಸ ಹಾಡು ಸಾರ್ಥಕವಾಗ್ತದೆ ತೀವ್ರತರ ಗಂಭೀರ ಭಾವನೆಯ ತರ ಮಸತಿ ತೀವ್ರ ಅಲಿತವಾದಂತಹ ತಪಸವಾದಂತಹ ಒಂದು ಗಂಭೀರವಾದಂತಹ ಭಾವನೆಯನ್ನ ಮೂಡಿಸುವಂತಹ ಕರೆ ಅಲೆಯ ರೀತಿ ಬರುವಂತಹ ವೀರ ಧ್ವನಿಯನ್ನ ನಾವು ಇಟ್ಕೊಂಡ್ಬಿಟ್ಟು ಆ ಹಾಡಲ್ಲಿ ಇರಬೇಕು ಅಂತ ಹೇಳ್ತಾರೆ. ಜಾತಿ ಕುಲ ಮತ ಧರ್ಮ ಪಾಶಗಳ ಕಡಿತೊಗೆದು ಎದೆ ಹೆಕ್ಕಿ ಹಾಡಬೇಕು ಯುಗ ಯುಗಗಳಾಚೆಯಲ್ಲಿ ಲೋಕ ಲೋಕಾಂಗದಲ್ಲಿ ಆ ಹಾಡು ಹುಡುಗಬೇಕು. ನೋಡಿ ಚೆನ್ನಾಗಿದೆ. ಜಾತಿ ಕುಲ ಮತ ಧರ್ಮ ಇವುಗಳ ಪಾಶ ಅಂದ್ರೆ ಯಮ ಪಾಶ ನೇಣು ಹಗ್ಗವನ್ನು ಕಡಿದು ಹೋಗಬೇಕು, ಕತ್ತರಿಸಿ ಎದೆ ಹೆಕ್ಕಿ ಹಾಡಬೇಕು, ಎದೆಯನ್ನು ಹಿಕ್ಕಿಸಿಬಿಟ್ಟು ಹಾಡಬೇಕು. ಆ ಹಾಡು ಹೆಂಗಿರ್ಬೇಕು ಅಂದ್ರೆ ಯುಗ ಯುಗಗಳ ಆಚೆಯಲ್ಲಿ ಅಂದ್ರೆ ಎಲ್ಲ ಕಾಲಘಟ್ಟದಲ್ಲೂ ಎಲ್ಲ ಶತಶತಮಾನಗಳಲ್ಲೂ ಲೋಕ ಲೋಕಾತಲ್ಲಿ ಎಲ್ಲ ಲೋಕಗಳ ಅನ್ನ ದಾಟಿಬಿಟ್ಟು ಆ ಹಾಡು ಹುಡುಗಬೇಕು ಅಂತ ಒಂದು ಹಾಡು ಹೊಸ ಹಾಡನ್ನ ಮಾಡಬೇಕು ಅಂತ ಹೇಳಿ ಕೈಯಾರು ಕೆಣ್ಣರವರು ಹೇಳ್ತಾರೆ. ಉನ್ನತೋನ್ನತ ಜನ ಹಿಮಾದ್ರಿ ಶಿಖರವನ್ನೇರಿ ಹಾಡಲ್ಲಿ ಹಾಡಬೇಕು ಉನ್ನತೋನ್ನತ ಗಣ ಹಿಮಾದ್ರಿ ಶಿಖರವನ್ನೇರಿ ಹಾಡಲ್ಲಿ ಹಾಡಬೇಕು ಹಾಡು ನೋಡಿ ಗುಂಡುಗಳು ಹಾರಿದ ದಿಕ್ಕಿನಲ್ಲಿ ಭಯದ ಬೆನ್ನಟ್ಟಬೇಕು. ನೋಡಿ ಉನ್ನತೋನ್ನತ ಗಣ ಹಿಮಾದ್ರಿ ಹಿಮಾದ್ರಿಯಲ್ಲಿ ಹಿಮಾಲಯ ಉನ್ನತ ಎಲ್ಲ ಶಿಖರಗಳಿಂದ ಶಿಖರ ಹಿಮಾದ್ರಿ ಶಿಖರ ಅಂತಹ ಹಿಮಾದ್ರಿ ಶಿಖರವನ್ನ ಆ ಹಾಡನ್ನು ಅಲ್ಲಿ ಹಾಡಬೇಕು. ಆ ಹಾಡು ಹೆಂಗಿರ್ಬೇಕು ಅಂದ್ರೆ ಆ ಹಾಡಿನ ನುಡಿ ಮಾತು ಗುಂಡುಗಳಾಗಿ ಹಾರಬೇಕು, ದಶ ದಿಕ್ಕಿನಲ್ಲಿ 10 ದಿಕ್ಕುಗಳಲ್ಲೂ ಭಯದ ಬೆನ್ನಟ್ಟಬೇಕು. ಏನರಪ್ಪ ದಶ ದಿಕ್ಕು ಅಂತ ಕನ್ನಡಮೇಶ್ ಹೇಳ್ತಿದ್ದಾರೆ, 10 ದಿಕ್ಕು ಅದವಂತೆ 10 ದಿಕ್ಕಿಲ್ಲದವೆ ಇರವೆ ಯಾವುದು? ಈಸ್ಟ್ ವೆಸ್ಟ್ ನಾರ್ತ್ ಸೌತ್, ಈಸ್ಟ್ ವೆಸ್ಟ್ ನಾರ್ತ್ ಸೌತ್ ಅಷ್ಟನಾ? ನೋಡಿ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ನಾಲ್ಕಾದ ವಾಯುವ್ಯ ಆಗ್ನೇಯ ಈಶಾನ್ಯ ನೈಋತ್ಯ, ವಾಯುವ್ಯ ಆಗ್ನೇಯ ಈಶಾನ್ಯ ನೈಋತ್ಯ ನಾಲ್ಕು ನಾಲ್ಕು ಎಂಟಾದ ಹೌದಾ? ಮೇಲೆ ಕೆಳಗೆ, ಮೇಲಿನ ದಿಕ್ಕು ಕೆಳಗಿನ ದಿಕ್ಕು, ನೋಡಿ 10 ದಿಕ್ಕುಗಳು ಈಸ್ಟ್ ವೆಸ್ಟ್ ನಾರ್ತ್ ಸೌತ್ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ವಾಯುವ್ಯ ಆಗ್ನೇಯ ಈಶಾನ್ಯ ನೈಋತ್ಯ ಮೇಲೆ ಇವು 10 ದಿಕ್ಕುಗಳು. 10 ದಿಕ್ಕುಗಳಲ್ಲಿ ಆ ಹಾಡು ಗುಂಡುಗಳ ರೀತಿಯಲ್ಲಿ ಓಡು ಆಡಬೇಕು. ಆಗ ಆಡಿದಾಗ ಭಯ ಅನ್ನುವಂಥದ್ದು ಓಡೋಗ್ಬೇಕು, ಆ ಭಯದ ಬೆನ್ನಟ್ಟಬೇಕು ಆ ಹಾಡಿನಲ್ಲಿ ಇರಬೇಕು. ಗಂಡದೆಯ ಗರ್ಜನೆಗೆ 30 ಮುಕ್ಕೋಟಿ ಕಲಕಂಠ ಬೆರೆಸಬೇಕು, ಭೂಮ್ಯಂತರಾಳದಲ್ಲಿ ನವಚಕ್ರಗೊಳದಲ್ಲಿ ಮಾರ್ದನಿಗಳು ಹೇಳಬೇಕು. ನೋಡಿ ಗಂಡದೆಯ ಗರ್ಜನೆಗೆ ಆ ಹಾಡಿನಲ್ಲಿ ಗಂಡಿನ ಎದೆ ಇರಬೇಕು. ನಂತರ ಹುಡುಗ ಹಾಡಲ್ಲ, ಹುಡುಗಿ ಹಾಡಿದ್ರು ಆ ಹಾಡಂಗಿರ್ಬೇಕು,
ಹುಡುಗಾಡಿಗೆ ಮಾಡಬೇಕು ಅಂದ್ರೆ ಆಡಿನ ಸತ್ವ ಆ ರೀತಿ ಇರಬೇಕು ಅಂತ. ಇಲ್ಲಿ ಗಂಡಿದೆ ಅಂದ್ರೆ ಓ ಗಂಡಿ ಮಾತ್ರ ಇದೆ ಇಲ್ಲ, ಧೈರ್ಯ ಆ ಗಂಡನಿಗೆ ಗರ್ಜನೆಗೆ, ಆ ಜೇಂಕ್ರಸ್ ಗರ್ಜನೆ ಸಿಂಹ ಗರ್ಜನೆ ಆ ರೀತಿ ಗರ್ಜನೆಗೆ ಮೂವತ್ತು ಮುಕ್ಕೋಟಿ ಮುಕ್ಕೋಟಿ ಕಲಕಂಠ ಬೆರೆಸಬೇಕು, ಕಂಠವನ್ನು ಬೆರೆಸಬೇಕು. ಭೂಮಿಯ ಅಂತರಾಳದಲ್ಲಿ, ಭೂಮಿ ಅಂತರಾಳದಲ್ಲಿ ನವಚಕ್ರಗಳಲ್ಲಿ ನೋಡಿ, ನವ ಅಂದ್ರೆ ಆಕಾಶ, ಆಕಾಶ ಚಕ್ರಗಳಲ್ಲಿ ಮಾರ್ದನೆಗಳು ಹೇಳಬೇಕು, ಮಾರ್ದನೆಗಳು ಪ್ರತಿಧ್ವನಿ ಹೇಳಬೇಕು. ನಾವು ಗೋರ್ಗುಂಬಸ್ ಹೋಗ್ಬಿಟ್ಟು ಹೇಳಿದ್ರೆ ನಾವು ಆಡಿದ ಮಾತು ಹೇಗೆ ಎರಡು ಸಲ ಎಕೋ ಆಗುತ್ತೆ, ಮಾರ್ದನಿಸುತ್ತೋ ಪ್ರತಿಧ್ವನಿಸುತ್ತೋ ಆ ತರ ಇಲ್ಲಿ ಮಾರ್ದನಿ ಪ್ರತಿಧ್ವನಿಗಳು ಏರಬೇಕು ಹೇಳಬೇಕು ಅಂತ ಈ ಕವಿಯಾಗಿ ಹೇಳ್ತಾರೆ. ಜಡನಿದ್ರೆ ಸಿರಿದೆದ್ದ ವೀರ ಅಟ್ಟಹಾಸದಲ್ಲಿ ಭಾನುಭವಿ ಬೆಳಗಬೇಕು, ನಡೆ ನುಡಿಗಳೆಡೆಯಲ್ಲಿ ಪಾದ ಪದ ತಳದ ಗತಿಯಲ್ಲಿ ಕ್ರಾಂತಿ ಕಿಟಿ ಕೆರಳಬೇಕು. ನೋಡಿ, ಜಡನಿದ್ರೆ ಸಿರಿದೆದ್ದ ಅಂದ್ರೆ ಸ್ವರ್ಗೀಯ ಕುಂಭಕರ್ಣ ನಿದ್ರೆ ಮಾಡ್ತಿರುವಂತವ್ರು ಸಹ ಎದ್ದಿದ್ದರಬೇಕು. ವೀರ ಅಟ್ಟಹಾಸದಲ್ಲಿ ಭಾನುಭವಿಗಳು, ಭಾನು ಅಂದ್ರೆ ಆಕಾಶ, ಭೂಮಿ ಅಂದ್ರೆ ಭೂಮಿ, ಅವೆಲ್ಲವೂ ಸಹ ಬೆಳಗಬೇಕು ಅಂದ್ರೆ ಜ್ಞಾನ ಎಂಬುದು ಬರಬೇಕು. ನಡೆ ನುಡಿಗಳೆಡೆಯಲ್ಲಿ, ನಡೆ ನುಡಿಗಳೆಡೆಯಲ್ಲಿ ಅವೆರಡರಲ್ಲೂ ಸಹ ಪದಗಳ ಕಾಲಿನ ತಳೆಯದಲ್ಲಿ ಗತಿಯಲ್ಲಿ ಕ್ರಾಂತಿ ಕಿಡಿ ಕೆರಳಬೇಕು, ಕ್ರಾಂತಿಗಳು ಬರಬೇಕು. ಆಗಾಗ ಮಾತ್ರ ಅಂದ್ರೆ ಸ್ವತಂತ್ರ ಗೀತೆ ಸ್ವತಂತ್ರ ಪೂರ್ವದಲ್ಲಿ ಇರುವಂತದ್ದು ಸ್ವತಂತ್ರ ಹೋರಾಟಗಾರರೆ ಇಂತಹ ಹಾಡುಗಳು ಸ್ವತಂತ್ರ ಹೋರಾಟಗಾರರ ಮನಸ್ಸನ್ನ ಒಗ್ಗೂಡಿಸಲಿಕ್ಕೆ, ಸ್ವತಂತ್ರ ಹೋರಾಟದಲ್ಲ ಕಿಚ್ಚನ್ನ ಹೆಚ್ಚಿಸಲಿಕ್ಕೆ ತುಪ್ಪದ ರೀತಿಯಲ್ಲಿ ಬಳಸಿದಂತಹ ಕವಿಗಳನ್ನು ನೋಡೋಣ. ಅಂದ್ರೆ ಅವರಲ್ಲಿ ಒಂದು ಪ್ರಚೋದನಕಾರಿ ಆದಂತಹ ಒಂದು ಸಮಾಜ ಮುಖ್ಯ ಕಾರ್ಯವನ್ನು ಮಾಡಲಿಕ್ಕೆ ಪ್ರಚೋದನೆಯನ್ನ ಹಾಡಿ ಮಾಡಬೇಕು ಅಂತ ಇದ್ರು. ಅಂತಹ ಹಾಡಾಗಬೇಕು ಅಂತ ಜಯ ಜನನಿ ಶಿರವೆತ್ತಿ ವೀರ ಭರವಸೆ ಇಂದ ಹೊಸ ಹಾಡು ಕೇಳಿ ನೋಡು, ಇದ ಮೊದಲು ಮೊನ್ನೆಲ್ಲ ಮುಗಿದೊಂದು ದಿನ ಪಾಡು ಹೊಸದಿಂದು ಹೊಸತು ಹಾಡು. ನೋಡಿ, ಜಯ ಜನನಿ, ಜನನಿ ನಿನಗೆ ಜಯವಾಗ್ತದೆ. ಶಿರವೆತ್ತಿ ವೀರ ಭರವಸೆಯಿಂದ ಹೊಸ ಹಾಡು ಕೇಳಿ ನೋಡು, ನಾನು ಆಡ್ತೀನಿ ವೀರ ಭರವಸೆಯಿಂದ, ನೀನು ಅದನ್ನ ಹಾಡನ್ನ ಕೇಳು ಭರವಸೆಯಿಂದ. ಇದೋ ಮೊದಲು ಮೊನ್ನೆಲ್ಲ ಮುಗಿದಂದಿನ, ನೋಡಿ, ಮುಗಿದುಂದಿನ, ಮುಗಿದು ಅಂದಂದಿನ, ಮುಗಿದಂದಿನ ಪಾಡು ಹೊಸ ಗದ್ದಿ ಹೊಸ ತಿಂದು ಹೊಸತು ಹಾಡು, ಹೊಸತು ಒಂದು ಹಾಡು ಬರ್ತದೆ. ಆ ಹೊಸ ಹಾಡು ಅನ್ನುವಂಥದ್ದು ಈ ರೀತಿಯಾಗಿ ಇರಬೇಕು, ಅಂತ ಹಾಡನ್ನ ಹಾಡ್ಬೇಕು ಅಂತೇಳಿ ವೈದ್ಯಾರ್ಥಿಯವರು ನಮ್ಮ ಒಂಬತ್ತನೇ ತರಗತಿ ಮಕ್ಕಳಿಗೋಸ್ಕರವಾಗಿ ತುಂಬಾ ಚೆನ್ನಾಗಿ ಬರೆದಿದ್ದಾರೆ. ಅಂದ್ರೆ ನಿಮಗೋಸ್ಕರ ಬರೆದಿರೋದಲ್ಲ, ಇಟ್ಟಿದ್ದಾರೆ ನಮ್ಮ ಮನಸ್ಸು ನಮ್ಮ ಪಠ್ಯ ಪುಸ್ತಕ ಸಮಿತಿಯವರು ಅದನ್ನ ಬರೆದು ಬಂದದ್ದು ತುಂಬಾ ಉತ್ತಮ ಉಚಿತವಾದದ್ದು ಯೋಗ್ಯವಾದದ್ದಾಗಿದೆ. ಹಾಗಾಗಿ ಚೆನ್ನಾಗಿ ಓದಿ, ಚೆನ್ನಾಗಿ ಕಲಿಯಿರಿ, ಒಂದು ತರದಲ್ಲಿ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೂ ನಮಸ್ಕಾರ.